ವಿಶ್ವನಾಥ್ ರಾಜೀನಾಮೆಯಿಂದ ತೆರವಾದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇದೀಗ ಫಿಕ್ಸ್ ಮಾಡಲಾಗ್ತಾ ಇದೆ. ಸಕಲೇಶ್ಪುರ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ನ ಹೊಸ ಸಾರಥಿ ಆಗಲಿದ್ದಾರೆ. ಇದೀಗ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ನ ಹೊಸ ಸಾರಥಿ ಆಗೋದು ಖಚಿತವಾಗಿದೆ. ಎಚ್ ಕೆ ಕುಮಾರಸ್ವಾಮಿ ನೂತನ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಾರೆ. ಇವತ್ತೇ ಎಚ್ ಕೆ ಕುಮಾರಸ್ವಾಮಿ ಹೆಸರನ್ನ ಗೌಡ್ರು ಘೋಷಿಸಲಿದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು ಎಚ್ ಕೆ ಕುಮಾರಸ್ವಾಮಿ ಅವರು. ಹಾಗಾಗಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡೋದ್ರ ಮೂಲಕ ಇದೀಗ ಅವರನ್ನ ಸುಮ್ಮನಾಗಿಸಲಿದ್ದಾರೆ. ಸಕಲೇಶ್ಪುರ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ನ ನೂತನ ಸಾರಥಿ ಆಗ್ತಾರೆ. ಇವತ್ತೇ ಎಚ್ ಕೆ ಕುಮಾರಸ್ವಾಮಿ ಅವರ ಹೆಸರನ್ನ ಅಧಿಕೃತವಾಗಿ ದೇವೇಗೌಡರು ಘೋಷಿಸ್ತಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡಲಾಗ್ತಾ ಇದೆ. ಎಚ್ ವಿಶ್ವನಾಥ್ ಅವರ ರಾಜೀನಾಮೆಯ ನಂತರದಲ್ಲಿ ತೆರವಾದ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಇನ್ನು ಸಕಲೇಶ್ಪುರದ ಶಾಸಕ ಎಚ್ ಕೆ ಕುಮಾರಸ್ವಾಮಿ ತುಂಬಲಿದ್ದಾರೆ. ಇವತ್ತೇ ಎಚ್ ಕೆ ಕುಮಾರಸ್ವಾಮಿ ಅವರ ಹೆಸರನ್ನ ಆಫಿಷಿಯಲಿ ಅನೌನ್ಸ್ ಮಾಡ್ತಾರೆ ದೇವೇಗೌಡರು. ಯಾಕಂತ ಹೇಳಿದ್ರೆ ಎಚ್ ಕೆ ಕುಮಾರಸ್ವಾಮಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಹಾಗಾಗಿ ಅವರ ಅಸಮಾಧಾನಕ್ಕೂ ಒಂದು ರೀತಿಯಲ್ಲಿ ಖುಷಿಯನ್ನ ಕೊಡುವಂತಹ ಕೆಲಸದ ರೀತಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡ್ತಾ ಇದ್ದಾರೆ ಎಚ್ ಡಿ ದೇವೇಗೌಡರು. ಇನ್ನು ಈ ಬಗ್ಗೆ ಸಕಲೇಶ್ಪುರ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಸುರೇಶ್ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಸ್ಥಾನಕ್ಕೆ ಇದೀಗ ಎಚ್ ಕೆ ಕುಮಾರಸ್ವಾಮಿ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾರಂತದ್ದು, ನಮ್ಮ ಜೊತೆ ಎಚ್ ಕೆ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾರಂತದ್ದು, ಇದ್ರ ಬಗ್ಗೆ ಹೇಳ್ತೀರಾ ಸರ್? ವರಿಷ್ಠ ಮಟ್ಟದಲ್ಲಿ ಮಾನ್ಯ ನಾಯಕರಾದಂತ ದೇವೇಗೌಡರು ಮತ್ತು ಇತರ ಹಿರಿಯ ನಾಯಕರು ಚರ್ಚೆ ಮಾಡಿದ್ದಾರೆ. ಇನ್ನು ಅಂತಿಮವಾಗಿ ಯಾವುದೇ ನಿರ್ಧಾರ ಆಗಿಲ್ಲ. ಅದು ನಾಯಕರು ಅದನ್ನು ಸರಿಯಾದ ಸಮಯದಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ತಾವು ಸಾಕಷ್ಟು ಸೀನಿಯರ್ ಲೀಡರು, ಬಹುಶಃ 4 ಬಾರಿ ತಾವು ಗೆದ್ದು ಶಾಸಕರಾಗಿರೋ, 6 ಸಲ ತಾವು ಗೆದ್ದು ಶಾಸಕರಾಗಿರೋಂಥವ್ರು, ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರಿ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ತಮಗೇನಾದರೂ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟು ಸಮಾಧಾನ ಪಡಿಸುವಂಥ ಪ್ರಯತ್ನ ಇದು ಅಂತ? ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಿರಿಯ ಇದ್ದೆ, ನಿಷ್ಠಾವಂತ ಇದ್ದೆ, ಎಲ್ಲ ಕೂಡ ಎಲ್ಲ ಅರ್ಹತೆಗಳಿದ್ದುವು. ಆದರೆ ಸಂದರ್ಭೋಚಿತವಾಗಿ ಕೆಲವು ಸಾರಿ ಪಕ್ಷದ ನಿರ್ಣಯ ಮತ್ತು ಸರ್ಕಾರದ ದೃಷ್ಟಿಯಿಂದ ಮೈತ್ರಿ ಸರ್ಕಾರ ಇದೆ, ಎಲ್ಲರನ್ನೂ ತೃಪ್ತಿಪಡಿಸಬೇಕು, ಆ ದೃಷ್ಟಿನಲ್ಲಿ ಕೆಲವು ವ್ಯತ್ಯಾಸಗಳಾಗಿದೆ. ಆದರೆ ಪಕ್ಷ ಒಂದು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ, ನಿಭಾಯಿಸ್ತೇನೆ ಮತ್ತು ಅದನ್ನು ಹೊರುವಂಥ ಶಕ್ತಿ ಕೂಡ ಇದೆ, ಸಾಕಷ್ಟು ಅನುಭವ ಇದೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ. ಸರ್, ವಿಶ್ವನಾಥ್ ಅವರು ಒಂದಷ್ಟು ಅಸಮಾಧಾನ ಪಟ್ಕೊಂಡಿದ್ರು ಸರ್, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ಕಾಗ್ತಾ ಇಲ್ಲ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಅಂತ. ಅಂತ ಹುದ್ದೆಗೆ ತಾವು ಬರ್ತಾ ಇದ್ದೀರಾ, ತಾವು ಎಷ್ಟರ ಮಟ್ಟಿಗೆ ಈ ಒಂದು ಜವಾಬ್ದಾರಿನ ನಿಭಾಯಿಸ್ತೀರಾ ಅಂತ? ಸರ್, ಯಾವ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಅದನ್ನ ಯಾವ ವಿಷಯಕ್ಕೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಬಹುಶಃ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಲಾರದು. ಹಾಗಿದ್ರೆ ಇವತ್ತು ಅಧಿಕೃತವಾಗಿ ತಮ್ಮ ಹೆಸರನ್ನ ಪ್ರಕಟ ಆಗುತ್ತಾ, ತಾವು ರಾಜ್ಯಾಧ್ಯಕ್ಷರಾಗಿ ಯಾವಾಗ ಅಧಿಕಾರ ವಹಿಸಿಕೊಳ್ತೀರಾ ಸರ್? ಚರ್ಚೆ ನಡೆದಿದೆ, ಅದು ಅದೆಲ್ಲ ಪ್ರಕಟ ಯಾವಾಗ ಮಾಡ್ತೀರಿ, ಯಾವಾಗ ಅದನ್ನ ನಾವು ವಹಿಸ್ಕೊಳ್ಳೋದು ಜವಾಬ್ದಾರಿ ಅನ್ನೋದನ್ನ ಮನೆ ದೇವೇಗೌಡರವರು ನಾಯಕರು ನಿರ್ಣಯ ಮಾಡ್ತಾರೆ. ಸರ್, ತಮ್ಮ ಹೆಸರು ಜೊತೆಗೆ ಇನ್ನೊಂದೆರಡು ಮೂರು ಹೆಸರುಗಳಿತ್ತು ಸರ್. ಬಿ ಎಂ ಫಾರೂಕ್ ಅವರ ಹೆಸರಿತ್ತು, ಬಂಡಪ್ಪ ಕಾಶಂಪುರ ಅವರ ಹೆಸರಿತ್ತು, ಮಧು ಬಂಗಾರಪ್ಪ ಅವರ ಹೆಸರು ಸಹ ಇತ್ತು. ಅಂತಿಮವಾಗಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಎಲ್ಲರ ಜೊತೆ ಚರ್ಚೆ ಮಾಡಿದಾರ ದೇವೇಗೌಡರು, ಹೇಗೆ ಅಂತ? ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ಆಕಾಂಕ್ಷಿಗಳು ಯಾರ್ಯಾರಿದ್ರು, ಯಾರು ಇರ್ತಾರೆ, ಯಾರು ಮಾಡಿದ್ರೆ ಉತ್ತಮ, ಅಂದರೆ ಮಾಡಿದವರೇ ಉತ್ತಮ ಮಾತ್ರ ಅಂತಲ್ಲ, ಎಲ್ರಿಗೂ ಅರ್ಹತೆ ಇದೆ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಯಾರಾದರೆ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಮತ್ತು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ. ಸರ್, ಎಚ್ ಕೆ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ, ಅಂದರೆ ಪಕ್ಷವನ್ನು ಸಂಘಟನೆ ಮಾಡೋದು, ಈ ರೀತಿ ಏನಾದರೂ ಪ್ಲಾನ್ಸ್ ಇದೆಯಾ, ಯಾವ ರೀತಿ ಇರುತ್ತೆ ನಿಮ್ಮ ಕಾರ್ಯವೈಖರಿ ಅಂತ? ಹೆಸರನ್ನು ಪ್ರಕಟ ಮಾಡಲಿ, ಜವಾಬ್ದಾರಿ ಕೊಡಲಿ, ಆಮೇಲೆ ಎಲ್ಲವನ್ನೂ ಹೇಳ್ತೀವಿ. ಇದಿಷ್ಟು ಸಹ ಎಚ್ ಕೆ ಕುಮಾರಸ್ವಾಮಿ ಅವರ ಮಾತುಗಳು. ಒಟ್ಟಾರೆಯಾಗಿ ಇವತ್ತು ಸಂಜೆ ಒಳಗೆ ಹೆಸರು ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ್ರೆ ಪಕ್ಷವನ್ನು ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂತ ಮತನ ಎಚ್ ಕೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಸುರೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.